ಗಂಡ ಹೆಂಡತಿಯ ನಡುವೆ ಪದೇ ಪದೇ ಕಲಹಗಳು ಉಂಟಾಗೋದಕ್ಕೆ ಕಾರಣ ಏನು ಅದು ಡೈವೋರ್ಸ್ ಹಂತಕ್ಕೆ ಹೋಗೋದಕ್ಕೂ ಕೂಡ ಕಾರಣ ಏನು ಜಾತಕದಲ್ಲಿ ದೋಷ ಇದ್ರೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತಾ ಅಥವಾ ವಾಸ್ತು ದೋಷದಿಂದ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತಾ ಇದನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳಬೇಕು ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ आकाशात् पतितं तोयं यथा गच्छति सागरं सर्व देव नमस्कारं केशवं प्रतिगच्छति हरे श्रीनिवास एल्लरिगू सह नमस्कारगळु गुरुजी मनेयल्लि पदे पदे गंड हेंडतिय नडुवे कलहगळु उंटाग्तने इरुत्ते कारण एनु गुरुजी ಸಾಮಾನ್ಯವಾಗಿ ಈ ಕಲಹಗಳಿಗೆ ಕಾರಣ ಎರಡು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಪ್ರತಿನಿತ್ಯದ ಜಗಳಗಳು ನಾವು ನೋಡ್ತಾ ಇದ್ದೀವಿ ಒಂದಾಣಿಕೆ ವಿಚಾರದಲ್ಲಿ ಏನೋ ಸಮಸ್ಯೆಗಳು ಆಗಿದೆ ಅನ್ನುವಂತದ್ದು ಆದರೆ ಈ ಅಮಾವಾಸ್ಯೆ ಸಮೀಪ ಬಂತು ಅಥವಾ ಹುಣ್ಣಿಮೆ ಸಮೀಪ ಬಂತು ಅಂತ ಹೇಳಿದ್ರೆ ಅಥವಾ ಜನ್ಮ ನಕ್ಷತ್ರ ಸಮೀಪ ಬಂತು ಅಂದ್ರೆ ಕಲಹಗಳು ಆಗುವಂತದ್ದು ನಾವು ನೋಡ್ತಾ ಇದ್ದೀವಿ ಮಿಕ್ಕ ಟೈಮ್ ಎಲ್ಲ ಬಹಳ ಚೆನ್ನಾಗಿರ್ತಾರೆ ಏನೋ ಅದರಲ್ಲಿ ಒಂದು ಮಾತಿಲ್ಲ ಅನ್ಯೋನ್ಯತೆ ಚೆನ್ನಾಗಿರ್ತಾರೆ ಸಾಮಾನ್ಯವಾಗಿ ನೋಡಿ ಈಗ ನಾಳೆ ಅಮಾವಾಸ್ಯೆ ಇದೆ ಅಂತ ಹೇಳಿದ ತಕ್ಷಣನೇ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಗಳು ಅದು ದೊಡ್ಡ ಮಟ್ಟಿಗೆ ಕಲಹಗಳು ಆಗುವಂತ ಪರಿಸ್ಥಿತಿ ಇರುತ್ತೆ ಇದನ್ನ ನಾವು ನೆಗೆಟಿವ್ ಎನರ್ಜಿ ಇಂದ ಬರುವಂತಹ ಸಮಸ್ಯೆಗಳು ಆಗುತ್ತೆ ಅದು ಪ್ರೇತ ಬಾಧೆ ಆಗಬಹುದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತದ್ದು ಆಗಬಹುದು ಇವೆಲ್ಲವೂ ಅದರೊಳಗಡೆನೆ ಸೇರುವಂತದ್ದು ಇರುತ್ತೆ ಈ ನೆಗೆಟಿವ್ ಎನರ್ಜಿ ವಿಚಾರದಲ್ಲಿ ಅಥವಾ ಮನೆ ವಿಚಾರದಲ್ಲಿ ಮನೆಯಲ್ಲಿ ಇರುವಂತಹ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೇನು ಈ ಅಮಾವಾಸ್ಯೆ ಸಮೀಪ ಬಂದಂತ ಸಂದರ್ಭದಲ್ಲಿ ಕಲಹಗಳು ಆಗುವಂತದ್ದು ಇರುತ್ತೆ ಆದರೆ ಇಲ್ಲಿ ಎರಡನೇ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ನೆಗೆಟಿವ್ ಎನರ್ಜಿಯಿಂದ ಅಮಾವಾಸ್ಯೆ ಹುಣ್ಣಿಮೆ ಸಮೀಪ ಬಂದಾಗ ವಿಪರೀತಕ್ಕೆ ತಾರಕಕ್ಕೆ ಹೋಗುತ್ತೆ ಅಷ್ಟು ಮಟ್ಟಿಗೆ ಕಲಹಗಳಾಗೋದು ಒಂದು ವಿಚಾರ ಈ ಜಾತಕದಲ್ಲಿ ಕೆಲವೊಂದು ಈ ಸಪ್ತಮ ಸ್ಥಾನದಲ್ಲಿ ಇರುವಂತಹ ಗ್ರಹಗಳು ಪ್ರತಿನಿತ್ಯದ ಜಗಳಗಳನ್ನು ಮಾಡುವಂಥದ್ದು ಇರುತ್ತೆ ಏನು ಹೇಳಿದ್ರೂ ಅದು ಉಲ್ಟಾನೆ ಮಾತಾಡುವಂಥದ್ದು ಅಡುಗೆ ವಿಚಾರದಲ್ಲಿ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಮಾತುಕತೆ ವಿಚಾರದಲ್ಲಿ ಅಥವಾ ಯಾರದೋ ಬೇರೆಯವರ ವಿಚಾರ ತೆಗೆದುಕೊಂಡು ಕಲಹಗಳು ಮಾಡಿಕೊಳ್ಳುವಂಥದ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಕಲಹಗಳಾಗಬಹುದು ಇವೆಲ್ಲ ಈ ಗಂಡ ಹೆಂಡತಿ ನಡುವೆ ಕಲಹಗಳು ಬರುವಂಥದ್ದು ಪ್ರತಿನಿತ್ಯದ ಕಲಹಗಳು ಅಂತ ಹೇಳ್ತೀವಿ ಇದಕ್ಕೆ ಗ್ರಹಮೈತ್ರಕೂಟ ಮತ್ತೆ ಈ ಸಪ್ತಮ ಸ್ಥಾನದಲ್ಲಿ ಜಾತಕಗಳಲ್ಲಿ ಇರುವಂತಹ ಗ್ರಹಗಳು ಪ್ರಮುಖ ಕಾರಣ ಆಗುವಂಥದ್ದು ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಈ ರಾಹು ಸಪ್ತಮ ಸ್ಥಾನದಲ್ಲಿದ್ದಾಗ ಸಾಮಾನ್ಯವಾಗಿ ಚಿಕ್ಕಪುಟ್ಟ ಸಮಸ್ಯೆಗಳು ಬರುತ್ತೆ ಕಲಹಗಳಾಗ್ತದೆ ಅಷ್ಟೇ ಚೆನ್ನಾಗಿರ್ತಾರೆ ಈ ಗ್ರಹಗಳಲ್ಲಿ ಒಂದಕ್ಕಿಂತ ಎರಡು ಗ್ರಹಗಳಿದ್ದಾಗ ಯೋಗ ಉಂಟು ಮಾಡುತ್ತೆ ಅಥವಾ ಈ ತ್ರಿಕೋಣ ಸ್ಥಾನದಲ್ಲಿ ಇರುವಂಥದ್ದು ಅಥವಾ ಈ ಕೆಲವೊಂದು ಸಪ್ತಮ ಸ್ಥಾನಾಧಿಪತಿ ಜಾತಕದಲ್ಲಿ ನೀಚ ಆಗಿದ್ದಾಗ ಸಾಮಾನ್ಯವಾಗಿ ಈ ಕಲಹಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಕುಟುಂಬದಲ್ಲಿ ಈ ರಾಹು ಒಂದೇ ಇತ್ತು ಅಂದರೆ ಅದು ಸಾಮಾನ್ಯವಾದಂಥ ಕಲಹಗಳು ರಾಹುವಿನ ಜೊತೆ ಕೆಲವು ಗ್ರಹಗಳಿದ್ದಾಗ ಯೋಗಗಳು ಮತ್ತೆ ಅದರ ಜೊತೆಗೆ ಈ ತರ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಅದಕ್ಕೆ ನಿಮ್ಮ ಜಾತಕದಲ್ಲಿನೂ ಈ ತರ ಏನಾದರೂ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಸಮೀಪ ಬಂತು ಅಂತ ಹೇಳಿದ್ರೆ ಅದಕ್ಕೇನು ಪರಿಹಾರ ಇವೆಲ್ಲವನ್ನ ನಾವು ತಿಳ್ಕೊಂಡಾಗ ಈ ಕಲಹಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಇವತ್ತು ಕೋರ್ಟು ಕಚೇರಿ ಹೋಗಿರುವಂಥದ್ದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಚಿಕ್ಕ ಸಮಸ್ಯೆ ಅದು ಅದು ಸಮಸ್ಯೆ ಅಲ್ವೇ ಅಲ್ವಾ ಅದು ಅಂತಹದಕ್ಕೆ ವಿಚ್ಛೇದನೆ ಹೊರಗೂ ಹೋಗಿರುವಂತಹ ಘಟನೆಗಳು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ದೀವಿ ನಾನು ಮನೆಯೇನು ಕೆಲವೊಂದು ಈ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ವಿಚಾರಕ್ಕೆ ಈ ಕೋರ್ಟ್ ವಿಚಾರದಲ್ಲಿ ಮಾತಾಡ್ತಾ ಇದ್ವಿ ಈ ಸಾಮಾನ್ಯವಾಗಿ ನೋಡಿ ಈ ಹಿಂದೆ ಬಹಳ ಈ ಹಿಂದೆ ಜಮೀನು ವಿಚಾರದಲ್ಲಿ ಇವಾಗೂ ನಡೆಯುತ್ತೆ ಆದರೆ ಹಿಂದೆ ಎಲ್ಲ ಕೊಲೆ ಮತ್ತೆ ಅದ್ರ ಜೊತೆಗೆ ಜಮೀನು ವಿಚಾರ ಇಂಥದ್ದು ಕೋರ್ಟು ಕಚೇರಿ ಜಾಸ್ತಿ ಇತ್ತು ಇವತ್ತು ನೋಡ್ಲಿಕ್ಕೆ ಹೋದ್ರೆ ಈ ಗಂಡ ಹೆಂಡತಿ ನಡುವೆ ಜಗಳಗಳು ಇವೇ 100 ಭಾಗ ಇನ್ನು ಬೇರೆ ಏನೋ ಸಮಸ್ಯೆಗಳು ಅದು ಕೋರ್ಟು ಕಚೇರಿ ಇರುತ್ತೆ 50% ವಿಚ್ಛೇದನೆಗೋಸ್ಕರನೇ ಕೋರ್ಟು ಕಚೇರಿ ಸುತ್ತುತ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ ಇವತ್ತಿನ ಮಟ್ಟಿಗೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ನೆಗೆಟಿವ್ ಎನರ್ಜಿ ಮತ್ತೆ ಈ ಸಪ್ತಮ ಸ್ಥಾನದಲ್ಲಿರುವಂತಹ ಗ್ರಹಗಳು ಗ್ರಹ ಮೈತ್ರಕೂಟ ಇವೇ ಕಾರಣ ಆಗಿರುವಂತದ್ದು ಇರುತ್ತೆ ಈ ನೆಗೆಟಿವ್ ಎನರ್ಜಿಗೆ ಪರಿಹಾರವೂ ಇದೆ ಮತ್ತೆ ಈ ಗ್ರಹ ಮೈತ್ರಕೂಟ ಮತ್ತೆ ಅದರ ಜೊತೆಗೆ ಹೊಂದಾಣಿಕೆ ವಿಚಾರದಲ್ಲಿ ಪ್ರತಿನಿತ್ಯದ ಜಗಳ ವಿಚಾರಕ್ಕೂ ಒಂದು 50% ಕಡಿಮೆ ಮಾಡ್ಕೋಬಹುದು ಸಂಪೂರ್ಣ ಆಗ್ಬಿಡುತ್ತೆ ಪರಿಹಾರ ಸಿಕ್ಬಿಡುತ್ತೆ ಜ್ಯೋತಿಷ್ಯದಲ್ಲಿ ಅಂತ ಹೇಳ್ತಾ ಇಲ್ಲ
ಇರೋದ್ರಲ್ಲಿ ಪರವಾಗಿಲ್ಲಪ್ಪ, ಏನೋ ಒಂದು ಅನುಕೂಲ ಆಯಿತು, ಯಾವಾಗಲೂ ಇದ್ದಿದ್ದೇ ಕಿರಿಕಿರಿ, ಅಂತಹದ್ದು ಕಡಿಮೆ ಆಯಿತು ಅನ್ನುವಂಥದ್ದು ಬಹಳ ನಾನು ಮಾಡಿಕೊಟ್ಟಿರುವಂಥದ್ರಲ್ಲಿ ಪರಿಹಾರ ಸಿಕ್ಕಿದೆ. ಯಾಕಂದರೆ ಒಳ್ಳೆ ರಿಸಲ್ಟ್ ಬರುವಂಥದ್ದಾದಾಗ ಅದನ್ನು ಸರಿ ಮಾಡಿಕೊಂಡು ಹೋಗ್ಬೋದು. ಇವತ್ತು ಎಷ್ಟೋ ಜನಕ್ಕೆ ಕೋರ್ಟಲ್ಲಿ ನಡೀತಾ ಇದೆ, ಒಬ್ರಿಗೆ ಇಷ್ಟ ಇದೆ ಅಂದರೆ ಜೀವನ ನಡೆಸಬೇಕು ಅಂತ, ಇನ್ನೊಬ್ರಿಗೆ ಇಷ್ಟ ಇರೋದಿಲ್ಲ. ಈ ಥರ ಇರುತ್ತೆ, ಅಂದರೆ ಹೆಂಡತಿಗೆ ಇಷ್ಟ ಇರುತ್ತೆ ಅಥವಾ ಗಂಡನಿಗೆ ಇಷ್ಟ ಇರುತ್ತೆ, ಈ ಥರ ಸಮಸ್ಯೆಗಳು ಬಹಳಷ್ಟು ಇದೆ. ಆದರೆ ಅಲ್ಲಿ ಸರಿ ಹೋಗ್ತಾ ಇಲ್ಲ, ವರ್ಷಾನುಗಟ್ಟಲೆ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇಬ್ಬರಿಗೂ ವಿಚ್ಛೇದನೆ ತೆಗೆದುಕೊಳ್ಬೇಕು ಅಂದಾಗ ಅದು ಕಳತ್ರ ದೋಷನೋ ಇನ್ನೇನೋ ಇರುತ್ತೆ, ಅದು ಸಮಸ್ಯೆ ಆಗುತ್ತೆ, ಬಿಟ್ಟು ಹೋಗುತ್ತೆ, ಎರಡನೇ ಮದುವೆ ಹೋಗುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಗಂಡ ಹೆಂಡತಿ ನಡುವೆ ವಿಚಾರದಲ್ಲಿ ಒಬ್ಬರಿಗೆ ಇಂಟ್ರೆಸ್ಟ್ ಇದ್ದು ಜೊತೆಲಿ ಇರಬೇಕು, ಮಕ್ಕಳಿದ್ದಾರೆ ಸರಿ ಮಾಡ್ಕೊಳ್ಳೋಣ ಅನ್ನೋಂಥದ್ದಿದ್ರೆ, ಇನ್ನೊಬ್ರಿಗಿಲ್ಲ ಅಂದ್ರೇನು, ಅದನ್ನು ನಾವು ಈ ಆಗುತ್ತೋ ಇಲ್ವೋ, ಇವರಿಬ್ಬರು ಸರಿ ಹೋಗುತ್ತಾರ ಇಲ್ವೋ ಅನ್ನೋಂಥದ್ದನ್ನು ಫಸ್ಟು ತಿಳ್ಕೋಬೇಕು. ಗಂಡ ಹೆಂಡತಿ ಇಬ್ಬರು ಜಾತಕಗಳಲ್ಲಿ ಸಪ್ತಮಸ್ಥಾನ, ಸಪ್ತಮಸ್ಥಾನದಲ್ಲಿರುವಂಥ ಗ್ರಹಗಳು ಈ ಕಳತ್ರಕಾರಕರು ಯಾವ ಒಂದು ಸ್ಥಿತಿಯಲ್ಲಿದೆ ಗ್ರಹಗಳಲ್ಲಿ ಜಾತಕಗಳಲ್ಲಿ ಅನ್ನುವಂಥದ್ದನ್ನು ಆನಂತರ ಇವರಿಗೆ ಕನ್ಫರ್ಮ್ ಮಾಡ್ಕೋಬಹುದು. ಇದನ್ನು ಮಾಡಬಹುದು, ಏನಾದರೂ ಇದಕ್ಕೆ ಚಿಕ್ಕ ಚಿಕ್ಕ ಪರಿಹಾರಗಳಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೋಬಹುದಾಗಿದೆ. ಅಪ್ಪಾಜಿ, ಗಂಡ ಹೆಂಡತಿಯರ ನಡುವೆ ಕಲಹಗಳು ಉಂಟಾಗೋದಕ್ಕೆ ಪಿತೃದೋಷ ಕಾರಣ ಆಗುತ್ತಾ ಹೀಗೆ? ಖಂಡಿತ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ನಾನು ಆಗಲೇ ನೆಗೆಟಿವ್ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದೆ, ಅಮಾವಾಸ್ಯೆ ಸಮೀಪ ಬಂತು ಅಂತ ಹೇಳಿದ್ರೆ ಕಲಹಗಳು ಜಾಸ್ತಿ ಆಗುವಂಥದ್ದು ಇರುತ್ತಲ್ವಾ. ಅದೇ ರೀತಿ ಪಿತೃ ಸಂಬಂಧಪಟ್ಟಂತಹದ್ದನ್ನು ನಾವು ಈ ವಿವಾಹ ಕಾರಕಗಳಲ್ಲಿ ಒಂದು ಗ್ರಹ ಎರಡೆರಡು ಕಾರತತ್ವವನ್ನು ಕೊಡುತ್ತೆ, ಅಂದರೆ ಅದರ ಪ್ರಭಾವವನ್ನು ಬೀಳುತ್ತೆ ಅನ್ನುವಂಥದ್ದಿದೆ. ಈ ವಿವಾಹ ಕಾರಕ ರವಿನೂ ಆಗಿದ್ದು ಪಿತೃಕಾರಕನು ರವಿಗ್ರಹ ಆಗಿರ್ತಾನೆ. ಅಂದರೆ ಪಿತೃಗಳ ಏನ ದೋಷ ಇಂತಹದ್ದೆಲ್ಲ ನಾವು ಕಂಡುಹಿಡಿಬೇಕಾದ್ರೆ ರವಿಗ್ರಹನು ಕಾರಣ ಆಗ್ತಾನೆ. ಹಾಗಾಗಿ ಸಪ್ತಮ ಸ್ಥಾನದಲ್ಲಿ ಯಾರು ಜಾತಕದಲ್ಲಿ ನೀಚ ಆಗಿದ್ದಾಗ ರವಿ, ಆ ಶುಕ್ರನ ಜೊತೆ ಇರುವಂತದ್ದಾಗ್ಲಿ ಅಥವಾ ರಾಹುವಿನ ಜೊತೆ ಇರುವಂತದ್ದಾಗ್ಲಿ, ಶುಕ್ರ ಇತ್ತು ಅಂದ್ರೆ ಹೇಗೋ ನಡ್ಕೊಂಡು ಹೋಗ್ಬಿಡುತ್ತೆ ಕಿತ್ತಾಡ್ಕೊಂಡು, ಆದ್ರೆ ಈ ಜೀವನ ಪರ್ಯಂತನು ಅದೇ ತರ ಇರುತ್ತೆ, ಕಿರಿಕಿರಿ ಇದ್ದೇ ಇರುತ್ತೆ. ಆ ರಾಹುವಿನ ಜೊತೆ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಶನಿ ರಾಹು ಮತ್ತೆ ಅದ್ರ ಜೊತೆಗೆ ರವಿ ಇತ್ತು ಅಂತ ಹೇಳಿದ್ರೆ ಸಪ್ತಮ ಸ್ಥಾನದಲ್ಲಿ, ಅದು ಕೋರ್ಟ್ ಕಚೇರಿವರೆಗೂ ಹೋಗೋ ಪರಿಸ್ಥಿತಿ ಇರುತ್ತೆ, ಅದು ಸರಿ ಹೋಗೋದಿಲ್ಲ. ಒಂದಲ್ಲ ಎರಡು ಮದುವೆ ಆದ್ರೇನು ಸುಖವಾಗಿರ್ಲಿಕ್ಕಾಗಲ್ಲ. ಮತ್ತೆ ಕೆಲವೊಂದು ಪಿತೃದೋಷ ಇದ್ದಾಗ ಬಾಂಧವ್ಯತೆ ಇರುತ್ತೆ, ಗ್ರಹ ಮೈತ್ರಕೂಟ ಜಾತಕಗಳ ಪರಿಶೀಲನೆ ಮಾಡಿ ಮದುವೆಯನ್ನ ಮಾಡಿರ್ತಾರೆ. ಆದರೆ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಜೀವನ ಮಾಡ್ತಾ ಇರ್ತಾರೆ, ಅಂದ್ರೆ ಕೆಲಸದ ಸರ್ಕಾರಿ ಕೆಲಸನೋ ಅಥವಾ ಇನ್ಯಾವುದೋ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ದೂರ ದೂರ ಇರ್ತಾರೆ. ಈ ಪಿತೃ ಅನುಗ್ರಹ ಇಲ್ಲ ಅಂದ್ರೇನು ಕುಟುಂಬದಲ್ಲಿ ಒಂದು ಹೆಣ್ಣು ದಿಕ್ಕಿರೋದಿಲ್ಲ. ಈ ಸ್ತ್ರೀ ಶಾಪ ಅಂತ ಬರುತ್ತಲ್ವಾ, ಆ ತರ ಒಂದು 3 ತಿಂಗಳು ಸಂಸಾರ ಮಾಡ್ತಾರೆ, 1 ವರ್ಷ ಹುಟ್ಟದ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ಏನೋ ಸರ್ ಮಾಡಿ ಕರ್ಕೊಬಂದು ಏನೋ ಆಯ್ತು ಹೋಯ್ತು ಅಂತ ಹೇಳಿ ಸರ್ ಮಾಡ್ಕೊಂಡು ಇದ್ರೆ ತಿರ್ಗಾ 1-3 ತಿಂಗಳು ಸಂಸಾರ ಜೊತೆಲಿ ಇರ್ತಾರೆ, ಇನ್ನೊಂದು 6 ತಿಂಗಳು ಹುಟ್ಟದ ಮನೆಗೆ ಹೋಗುವಂಥದ್ದು. ಯಾಕಂದ್ರೆ ಆ ತರ ಬೇರೆ ಬೇರೆ ಆಗುವಂತ ಪರಿಸ್ಥಿತಿ ಉಂಟಾಗುವಂಥದ್ದಿರುತ್ತೆ. ಅದಕ್ಕೋಸ್ಕರ ಈ ಪಿತೃದು ಅನುಗ್ರಹನೇ ಇಲ್ಲ ಅಂದ್ರೇನು ಈ ತರ ಇರುತ್ತೆ. ಇದನ್ನು ನೀವು ಪ್ರಮುಖವಾಗಿ ಇದಕ್ಕೆ ನಾವು ನಾರಾಯಣ ಬಲಿ ಅಥವಾ ಈ ಶ್ರಾದ್ದದ ವಿಚಾರದಲ್ಲಿ ಬಂದಾಗ ಪಿಂಡ ಪ್ರದಾನ ಮಾಡುವಂಥದ್ದು ವರ್ಷದಲ್ಲಿ ಒಂದ್ಸತಿ ಇದನ್ನೆಲ್ಲ ಮಾಡ್ತಾ ಬಂದಾಗ ಇವೆಲ್ಲ ಕಡಿಮೆ ಆಗುವಂಥದ್ದು ಇರುತ್ತೆ. ಆದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಆಗಿರುವಂಥದ್ದು ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಎಂತಹ ಜಗಳ ಗೊತ್ತಾ, ಎಲ್ಲ ಅಲ್ಲೆಲ್ಲ ಬರಬೇಕು ಒಂದು 50 ಜನ ಅಂತಹ ಪಕ್ಕದಲ್ಲಿರೋರೆಲ್ಲ ಅಂತಹ ಜಗಳಗಳಾಗುವಂಥದ್ದಿರುತ್ತೆ. ಸೊ ಆ ರೀತಿ ಅವಾಯ್ಡ್ ಮಾಡ್ಕೊಳ್ಬೇಕಾದ್ರೆ ಈಗಾಗಲೇ ನಾವು ಕೆಲವೊಂದು ಮೂಲಿಕೆಗಳನ್ನು ಸಂಗ್ರಹ ಮಾಡಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ವಿಚಾರದಲ್ಲಿ ಕಲಹಗಳು ಆಗುವಂಥದಕ್ಕೆ ಕೊಡ್ತಾ ಇದ್ದೀವಿ. ಆಚೆ ಎಲ್ಲ ಚೆನ್ನಾಗಿರ್ತೀರ, ಮನೆಗೆ ಬಂದರೆ ಅಂದರೆ ಕಲಹಗಳು, ಅದನ್ನು ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಯಾರಾದರೂ ಮಾಡಿಸಾಕಿದ್ರೆ ಅಥವಾ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಏನಾದರೂ ಈ ವ್ಯಕ್ತಿಗೆ ಏನಾದರೂ ಬೇರೆ ಬಿಸ್ನೆಸ್ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನೆಗೆಟಿವ್ ಎನರ್ಜಿ ಹೊಡೆತಾ ಬಿದ್ದಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ಕು, ಇದನ್ನು ಕುಟುಂಬದ ಮೇಲೆ ಇಬ್ಬರ ನಡುವೆ ಬಾಂಧವ್ಯತೆಯ ಮೇಲೆ ಹೊಡೆತಾ ಬೀಳ್ತಾ ಇರುತ್ತೆ. ಇದಕ್ಕೆ ಯಾವಾಗಲೂ ಅಷ್ಟೇ ಈ ಪಾಸಿಟಿವ್ ಎನರ್ಜಿ ಮಂತ್ರಗಳು ಅಂದರೆ ಈ ಬೀಜಾಕ್ಷರ ಪಂಚಮುಖಿ ಆಂಜನೇಯನ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಪಂಚಮುಖಿ ಆಂಜನೇಯಂದು ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು ಅಥವಾ ಈ ಪ್ರತಿಂಗಿರಿದು ಬಹಳ ರಿಸಲ್ಟ್ ಕೊಟ್ಟಿದೆ.
ಹಿಂದೇನು 10 ವರ್ಷದಿಂದೇನು ನಾನು ದೊಡ್ಡ ದೊಡ್ಡ ಮಟ್ಟಿಗೆ ಹೋಮಗಳು ಮಾಡ್ತಾ ಇದ್ದೆ. ಈಗೆಲ್ಲ ಕೋವಿಡ್ ಆಗಿರೋದ್ರಿಂದ ಎಲ್ಲಾನು ಸ್ಟಾಪ್ ಮಾಡಿ, ಯಾಕಂದ್ರೆ ಈ ಒಳ್ಳೆಯದಕ್ಕೆ ನಾವು ಮುಂದಕ್ಕೆ ಹೋದಾಗ ಕೆಟ್ಟದಾಗಬಾರ್ದು. ಯಾಕಂತ ಹೇಳಿದ್ರೆ ಒಂದು 5,000 3,000 ಜನ ಬಂದಾಗ ಜನ ಬಹಳ ಮಟ್ಟಿಗೆ ಸೇರಿಬಿಡ್ತಾರೆ, ಹಾಗಾಗಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ನಿಲ್ಲಿಸಿದೀವಿ. ಈಗಾಗಲೇ ಮನೆ ಮಟ್ಟಿಗೆ ಮನೆಗೆ ಪ್ರತ್ಯೇಕವಾಗಿ ನಾನು ಮಾಡಿಕೊಡ್ತಾ ಇರೋದು. ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಿಮ್ಗೆ ಏನಾದರೂ ಕುಟುಂಬದಲ್ಲಿ ಕಲಹಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟು ಪ್ರತಿಂಗಿರಿ ನಾರಾಯಣಿ ಹೋಮವನ್ನು ಮಾಡಿ ಮನೆಗೆ ಒಂದು ಅಷ್ಟಬಂಧನ ಕಟ್ಟಿಸಿ. ಇದು ಬಹಳ ರಿಸಲ್ಟ್ ಕೊಡುವಂಥದ್ದು ಆಗಿರುತ್ತೆ. ಬೇಗ ನಿಮಗೆ ನೆಕ್ಸ್ಟ್ ಮಂತ್ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಏ ಆರಾಮಾಗಿದ್ದೀವಿ, ಏನೋ ತೊಂದರೆ ಇಲ್ವಲ್ಲ ಅನ್ನುವಂಥದ್ದು ಬರುವಂಥದ್ದು ಇರುತ್ತೆ. ಇದಕ್ಕೆ ಒಳ್ಳೆಯ ರಿಸಲ್ಟು ಬರುವಂಥದ್ದು ಅಷ್ಟಬಂಧನ ಚಕ್ರ ಸ್ಥಾಪನೆ ಮಾಡಿಸುವಂಥದ್ದು. ಮತ್ತೆ ಅದರ ಜೊತೆಗೆ ಪ್ರತಿನಿತ್ಯದ ಕಲಹಗಳು ಇರುತ್ತೆ ನೋಡಿ. ಯಾವಾಗಲೂ ಅಯ್ಯೋ ಇದ್ದಿದ್ದೆ ಬಿಡಿ, ಇವ್ರದ್ದು ಜಗಳ, ಇದು ಕಾಮನ್ ಆಗಿ ಅದು ಗ್ರಹ ಮೈತ್ರಕೂಟದ್ದು. ಅದಕ್ಕೆ ಒಂದು ಕೆಲಸ ಮಾಡ್ಕೋಬಹುದು ಏನಪ್ಪಾ ಅಂತ ಹೇಳಿದ್ರೆ, ನಕ್ಷತ್ರಾಧಿಪತಿ ಮತ್ತೆ ಅದರ ಜೊತೆಗೆ ರಾಷ್ಟ್ರಾಧಿಪತಿ ಅಂತ ತಿಳ್ಕೋಬೇಕು. ಸ್ವಲ್ಪ ಜನರಲ್ ನಾಲೆಜ್ ಇದ್ರೆ ಈ ಜ್ಯೋತಿಷ್ಯದ ಮೇಲೆ. ಈಗ ಉದಾಹರಣೆಗೆ ಒಂದು ರಾಶಿ ವಿಚಾರ ಹೇಳ್ತೇನೆ. ಈಗಾಗಲೇ ಗಂಡನ ಜಾತಕದಲ್ಲಿ ಮೇಷ ರಾಶಿಯಲ್ಲಿ ಹುಟ್ಟಿದ್ದಾರೆ, ಹೆಂಡತಿ ಬಂದು ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ ಅನ್ಕೊಳ್ಳಿ. ಈ ಮಕರ ಮತ್ತು ಮೇಷ ಅದು ಕೂಡೋದೇ ಇಲ್ಲ. ಅಕಸ್ಮಾತ್ ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ ಹೆಂಡತಿ, ಗಂಡ ಬಂದು ಕುಂಭರಾಶಿಯಲ್ಲಿ ಹುಟ್ಟಿದ್ದಾರೆ, ಇದೂ ಆಗೋದಿಲ್ಲ ಕತೆ. ಇಬ್ರು ಜೀವನಪ್ರಿಯ ಅಂತ ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಈ ಥರ ಇದ್ದಾಗ ಈಗ ನಾನು ಮೇಷರಾಶಿ ವಿಚಾರ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಮೇಷರಾಶಿಗೆ ಅಧಿಪತಿ ಯಾರು? ಕುಜ. ಈ ಮಕರ ರಾಶಿಗೆ ಅಧಿಪತಿ ಯಾರು? ಶನಿ. ಈ ಕುಜನಿಗೆ ಅಭಿಮಾನ ದೇವತೆಗಳು ಯಾರು? ಸುಬ್ರಹ್ಮಣ್ಯ, ಲಕ್ಷ್ಮೀ ನರಸಿಂಹ. ಹಾಗಾಗಿ ಯಾವಾಗಲೂ ಅಷ್ಟೇ ಪ್ರತಿ ಸ್ವಾತಿ ನಕ್ಷತ್ರ, ನಕ್ಷತ್ರಗಳು ಇದೆ ಯಾವತ್ತಂದ್ರೆ ಅವತ್ತು ಹೋದ್ರೆ ಫಲ ಕೊಡಲ್ಲ, ಸ್ವಾತಿ ನಕ್ಷತ್ರ ದಿವಸ ಲಕ್ಷ್ಮೀ ನರಸಿಂಹನಿಗೆ ಒಂದು ಸ್ವಲ್ಪ ಬೆಲ್ಲದ ದೀಪ ಹಚ್ಕೊ ಬರುವಂಥದ್ದು. ಅಥವಾ ಈ ಶನಿ ಫಲ ಹೇಗೆ ಅಂತ ಹೇಳಿದ್ರೆ ಯಾವಾಗಲೂ ಕಿರಿಕಿರಿ ಆಗುತ್ತೆ, ಅದಕ್ಕೆ ಈ ವೃಕ್ಷಗಳನ್ನು ಪೂಜೆಯನ್ನು ಮಾಡುವಂಥದ್ದು, ಅದರಲ್ಲಿ ಈ ಕ್ಷಮೆ ವೃಕ್ಷ ಆರಾಧನೆ, ಇದನ್ನ ಸ್ವಲ್ಪ ರೂಢಿಯಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಮತ್ತೆ ನಾವು ಇವಾಗಲೇ ಇದನ್ನೆಲ್ಲ ಬೆಂಗಳೂರು ನಗರದಲ್ಲಿ ವೃಕ್ಷಗಳು ಕೆಲವೊಂದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅರ್ಧನಾರೀಶ್ವರ ಒಂದು ಚಕ್ರವನ್ನು ಬರೆದು ಅದಕ್ಕೆ ಇದೇ ಮೂಲಿಕೆಗಳನ್ನು ಹಾಕಿ ಆತ ಜೋಡಿಯನ್ನು ಹಾಕಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಬಹಳ ಒಳ್ಳೆಯದಾಗಿದೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.